ಮಾನವ ಸೇವೆಗೆ ಮಾಧವ ಸೇವೆ ಸಂಕಷ್ಟದಲ್ಲಿರುವ ಜನರಿಗೆ ನೀವು ಮಾಡಿದ ಸಹಾಯ ಪುಣ್ಯದ ಕಾರ್ಯ ಅಂತ ಕುಂದಾಪುರ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಆಶೀಶ್ ರೆಡ್ಡಿ ಹೇಳಿದರು ಅವರು ಸಾಮಿಲ್ ಮಾಲಕರ ಸಂಘದವರು ಮುಖ್ಯಮಂತ್ರಿ ಪರಿಹಾರ ನಿಧಿಗೆ ಕೊಡಮಾಡಿದ 5 ಲಕ್ಷ ರೂಪಾಯಿಯ ಚೆಕ್ ಸ್ವೀಕರಿಸಿ ಮಾತನಾಡಿದರು ನೀವು ಕೊಟ್ಟ 5 ಲಕ್ಷ ರೂಪಾಯಿ ನೇರವಾಗಿ ಜನರಿಗೆ ತಲುಪುತ್ತೆ ಸಂಕಷ್ಟದಲ್ಲಿರುವವರಿಗೆ ನಿಮ್ಮ ಈ ಸೇವೆಯಿಂದ ಸಾಕಷ್ಟು ಸಹಾಯವಾಗುತ್ತೆ ಕೋವಿಡ್ 19 ನಿಂದ ದೇಶ ರಾಜ್ಯ ಜಗತ್ತು ತತ್ತರಿಸಿರುವ ಈ ಸಮಯದಲ್ಲಿ ನೀವು ಮಾಡಿದ ಸಹಾಯ ಶ್ಲಾಘನೀಯ ಅಂತ ಹೇಳಿದರು ಇವತ್ತು ನಾವು ಕೋವಿಡ್ ಮಹಾಮಾರಿಯನ್ನು ಜಯಿಸಲಿಕ್ಕೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ಕುಂದಾಪುರ ಮತ್ತೆ ಉಡುಪಿ ಮತ್ತೆ ಕಾರ್ಕಳ ಸಾಮಿಲ್ ವಿಭಾಗಗಳ ವತಿಯಿಂದ ಒಂದು 5 ಲಕ್ಷ ರೂಪಾಯಿಗಳು ಅವರು ಒಂದು ನೆರವನ್ನು ಸಿಎಂ ರಿಲೀಫ್ ಫಂಡ್ ಗೆ ಇವತ್ತು ಕೊಟ್ಟಿದ್ದಾರೆ ಈ ಹಣವನ್ನು ನಾವು ಎಲ್ಲ ಜನರಿಗೆ ಒಂದು ಕೋವಿಡ್ ಮಹಾಮಾರಿಯಿಂದ ಒಂದು ನೆರವು ಸಿಗಲಿಕ್ಕೆ ಏನೇನು ಕೆಲಸಗಳನ್ನು ಮಾಡಬಹುದು ಅದು ಅದರಲ್ಲಿ ಉಪಯೋಗಿಸಿಕೊಂಡು ಅವರಿಗೆ ಒಳ್ಳೆಯದಾಗುವಂತೆ ಕೆಲಸ ಮಾಡುವುದರಲ್ಲಿ ಒಂದು ನೆರವಾಗುತ್ತೆ ಕಾರ್ಯಕ್ರಮದಲ್ಲಿ ಉಡುಪಿ ಸಾಮಿಲ್ ಮಾಲೀಕರ ಸಂಘದ ಅಧ್ಯಕ್ಷರಾದ ವಿನಯ್ ಬಲ್ಲಾಳ್ ಮಾತನಾಡಿ ಕೊರೋನಾ ವೈರಾಣುವಿನಿಂದ ಅನೇಕ ಜನರು ಉದ್ಯೋಗ ಕಳೆದುಕೊಂಡಿದ್ದಾರೆ ಜಿಲ್ಲೆಯಲ್ಲಿಯೂ ಸಾಕಷ್ಟು ಜನರಿಗೆ ಸಮಸ್ಯೆಯಾಗಿದೆ ಅವರಿಗೆಲ್ಲ ಸಹಾಯವಾಗಲಿ ಅಂತ ಸಂಘವು ಈ ತೀರ್ಮಾನ ಕೈಗೊಂಡಿದೆ ಎಂದರು ಮಹಾಮಾರಿ ಕೊರೋನಾದ ಬಗ್ಗೆ ಬಹಳಷ್ಟು ಸಮಸ್ಯೆಗಳಿರುವಾಗ ನಾವು ನಮ್ಮ ಉಡುಪಿ ಅರಣ್ಯ ಇಲಾಖೆಯ ಎಲ್ಲ ಜಿಲ್ಲೆ ಅರಣ್ಯ ಇಲಾಖೆಯ ಸಾಮಿಲ್ ಸಂಘದ ಅಧ್ಯಕ್ಷರುಗಳು ಹಾಗೂ ಸದಸ್ಯರುಗಳು ಸೇರಿಕೊಂಡು ಯಾವುದಾದ ರೀತಿಯಲ್ಲಿ ಒಂದು ಇದಕ್ಕೆ ಒಂದು ಸಹಾಯ ನೀಡಬೇಕನ್ನ ನಿಟ್ಟಿನಲ್ಲಿ ನಾವು ನಮ್ಮಲ್ಲಿ ಅನೇಕ ರೀತಿಯ ಈ ಜನಸಹಾಯಗಳನ್ನು ಅತರ ಸಹಕಾರವನ್ನು ನೀಡಿದರೂ ಕೂಡ ಅರಣ್ಯ ಇಲಾಖೆ ವತಿಯಿಂದ ನಮ್ಮ ಡಿಎಫ್ಒ ಸಾಹೇಬರ ಒಂದು ಮುತುವರ್ಜಿಯಿಂದ ಅವರಿಗೆ ಒಂದು ಯಾವುದಾದ ರೀತಿಯಲ್ಲಿ ಒಂದು ಸನದಾಯ ಜನಸಹಾಯ ಕೊಡಬೇಕು ಅಂತೇಳಿ ನಾವು ಚರ್ಚಿಸಿ ಆ ರೀತಿಯಲ್ಲಿ ಇವತ್ತು ಎಲ್ಲರ ಸಹಕಾರದಿಂದ 5 ಲಕ್ಷ ರೂಪಾಯಿಯನ್ನು ನಾವು ಇವತ್ತು ಕೊಟ್ಟಿದ್ದೇವೆ ಸಾಮಿಲ್ ಮಾಲೀಕರ ಸಂಘದ ಕುಂದಾಪುರ ಉಡುಪಿ ಬ್ರಹ್ಮಾವರ ಕಾರ್ಕಳ ಮೂಡಬಿದ್ರೆ ಸದಸ್ಯರು 5 ಲಕ್ಷದ ಚೆಕ್ಕನ್ನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಆಶೀಶ್ ರೆಡ್ಡಿ ಅವರಿಗೆ ಹಸ್ತಾಂತರಿಸಿದರು ಈ ಸಂದರ್ಭದಲ್ಲಿ ಅರಣ್ಯಾಧಿಕಾರಿಗಳು ಸಿಬ್ಬಂದಿಗಳು ಹಾಗೂ ಕುಂದಾಪುರ ಸಾಮಿಲ್ ಮಾಲೀಕರ ಸಂಘದ ಅಧ್ಯಕ್ಷ ಲಕ್ಷ್ಮೀಶ್ ಹವಾಲ್ದಾರ್ ಮತ್ತು ಸದಸ್ಯರು ಉಪಸ್ಥಿತರಿದ್ದರು